ಇವತ್ತು ನಾವು ನಾವು ಪವಿತ್ರ ಕಣ. ಏ ಎಂತ ತ್ಯಾಗ ಮಾಡಿದೆ ಗೊತ್ತಾ? ದೇವ್ರು ಹೇಳಿದ್ರಂತೆ ನೀನು ಭೂಮಿಯಲ್ಲಿ ಹೋಗಿ ಪೈಪ್ ಲೈನ್ಸ್ ಮಾಡ್ಬೇಕಪ್ಪ, ನೀನ್ ಪೈಪ್ ಲೈನ್ ಇಂಜಿನಿಯರು. ಭೂಮಿಗೆ ಮೇಲೆ ಬಿದ್ದ ನೀರನ್ನ ಭೂಮಿ ತನ್ನ ಪತ್ನಿ ವಿಷ್ಣುವಿನ ಪತ್ನಿ ಭೂಮಿ ಭೂತಾಯಿ ಭೂದೇವಿ ಅಮ್ಮನವರ ಸೇವೆ ಮಾಡೋದು ಪವಿತ್ರ ಕೆಲಸ ಅಂತ ಹಾವು ಒಪ್ಕೊಳ್ಳುತ್ತೆ. ಭೂಮಿನ ಸೇವೆ ಮಾಡಬೇಕು, ಪೈಪ್ ಲೈನ್ ಮಾಡಬೇಕು ಅಂದ್ರೆ ಕೈ ಇರಬಾರ್ದು, ಕಾಲಿರಬಾರ್ದು. ದೇವರು ಚಿಕ್ಕ ಚಿಕ್ಕ ಕೈ ಕಾಲು ಕೊಡ್ತೀನೋ ಇಲ್ಲ ಅಂದ್ರೆ ಕಷ್ಟ ಆಗುತ್ತೋ ಅಲ್ಲಿ ತೋರಿಸಿ ಹೇಳ್ತಾನೆ. ಹಾವು ಹೇಳುತ್ತೆ, ಏ ನಿನ್ನ ಪವಿತ್ರ ಕೆಲಸಕ್ಕೆ ಕೈ ಬೇಡ ಕಾಲು ಬೇಡ, ದೇವ್ರೆ ಕುರುಡಾಗಬೇಕಾದ್ರೆ ಬದುಕ್ತೀನಿ ಅಂತ ಹೇಳಿ ಮತ್ತೆ ಎಷ್ಟೋ ಕಾಲ ಹಾವುಗಳು ಆಹಾರವಿಲ್ಲದೆ ಬದುಕಬೇಕಾಗತ್ತೆ. 15-20 ದಿವಸ ಆದರೂ ತಡ್ಕೊಳ್ಳೋ ಶಕ್ತಿ ಆ ಭಗವಂತ ಕೊಡ್ತಾನೆ. ನಿದ್ದೆ ಇಲ್ಲದೆ ಬದುಕಬೇಕಾಗತ್ತೆ ಹಾವುಗಳು. ಅದಕ್ಕೆ ಏನೂ ಇಲ್ಲದೆ ಬದುಕಬೇಕಾಗತ್ತೆ. ಎಷ್ಟೋ ಸಲ ಬಿಲ್ಲುಗಳಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಮೇಲಿಂದ ನೀರು ಬಂದ್ಬಿಡುತ್ತೆ, ಕೆಳಗಡೆನೆ ಸಿಕ್ಕಾಕೊಂಡ್ಬಿಡುತ್ತೆ, ಉಲ್ಟಾ ಟರ್ನ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ತ್ಯಾಗ ಮಾಡಬೇಕಾಗತ್ತೆ ಹಾವುಗಳು. ಅಂಥ ಟೈಮಲ್ಲಿ ದೇವರು ಅದಕ್ಕೊಂದು ವರ ಕೊಡ್ತಾರೆ, ನೀನು ಪವನಾಹಾರ ಹಾಕೋಣೋ ಅಂತ. ಪವನಾಹಾರ ಅಂದರೆ ಹಾವು ಬರೀ ಉಸಿರಾಟದಲ್ಲಿ ಬದುಕಬಲ್ಲದು, ಬೇಕಾದರೆ ಜೀವನ ಪರ್ಯಂತ ಬದುಕಬಲ್ಲದು, ಅದೊಂದು ಶಕ್ತಿ ಇದೆ. ಎಷ್ಟೋ ಜನಕ್ಕೆ ಹಿಂದಿನ ಜನ್ಮಗಳಲ್ಲಿ ಹಾವು ಆಗಿರ್ತಾರಲ್ಲ, ಅವ್ರಿಗೂ ಈ ಶಕ್ತಿ ಇದೆ, ಬರೀ ಉಸಿರಾಟದಲ್ಲೇ ಬದುಕ್ಬಿಡ್ತಾರೆ. ಇತ್ತೀಚೆಗೆ ಯಾವುದೋ ಒಂದು ಉತ್ತರ ಕರ್ನಾಟಕದ ಒಂದು ಹೆಣ್ಣು ಒಂದು ಚೂರು ಅನ್ನ ತಿಂದಿಲ್ಲ ಹಾಗೆ ಬದುಕ್ತಾ ಇದ್ರು. ಡಾಕ್ಟರ್ಸ್ ಎಲ್ಲ ರಿಸರ್ಚ್ ಮಾಡಿ ಸ್ಟನ್ ಆಗ್ಬಿಟ್ರು. ಉತ್ತರ ಭಾರತದಲ್ಲೂ ಇಂಥದ್ದೊಂದು ಘಟನೆ ಬಂತು ಅಂದರೆ ಅವರೆಲ್ಲ ಪವನಾಹಾರಿಗಳು, ಬರೀ ಉಸಿರು ಆಕ್ಸಿಜನ್ಗಳು ಬದುಕ್ತಾರೆ. ಇಂತಹ ಘಟನೆಗಳು ತುಂಬ ಇದೆ. ಅಂಥದ್ದು ಶ್ರೇಷ್ಠವಾದ ಜನ್ಮ ಹಾವು, ಅದಕ್ಕೆ ಹಾವು ಪೂಜ್ಯನೀಯವಾಯಿತು. ಇನ್ನು ವಿಷಕಾರಿ ಅನ್ನೋದು, ವಿಷ ಅನ್ನೋದು ತಪ್ಪೇ ಅಲ್ಲ, ಅದು ವಿಷ ಹಲಹಲ ವಿಷ ವಿಷಾಮೃತ ಯೋಗ ಅಂತಾರೆ. ಅಂದರೆ ವಿಷ ಕೂಡ ಒಂದು ರೀತಿಯಲ್ಲಿ ಅಮೃತ, ಅಮೃತ ಕೂಡ ಒಂದು ರೀತಿಯಲ್ಲಿ ವಿಷ ಆಗುತ್ತೆ. ವಿಷ ಅತಿಯಾದರೆ ಕೊಲ್ಲತ್ತೆ, ಅಮೃತ ಕೂಡ ಅತಿಯಾದರೆ ಕೊಲ್ಲತ್ತೆ. ಅದೊಂದು ವಿಶೇಷ ವಿಚಾರಗಳು. ವಿಷಯ ವಿಶೇಷ ಹೀಗೆ ಅನೇಕ. ವಿಷ ಅನ್ನೋದು ವಿಕೃತವಲ್ಲ, ಅದು ಪವಿತ್ರ. ಅದು ವಿಷವನ್ನು ಅದು ಅನಸ್ತೀಶಿಯಾ ಥರ ಬಳಸ್ಕೊಳ್ಳುತ್ತೆ. ತಾನು ತಿನ್ನುವ ಪ್ರಾಣಿಗಳಿಗೆ ನೋವಾಗಬಾರ್ದು ಅಂತ ಒಂದು ಇಂಜೆಕ್ಟ್ ಮಾಡಿ ಅದು ಏನು ದೇವರು ಅಪ್ರೂವ್ ಮಾಡಿರೋ ವಿಚಾರಗಳನ್ನೇ ಅದು ತಿನ್ನುತ್ತೆ. ಹೀಗೆ ಹಾವು ತನ್ನ ಎಲ್ಲ ಗುಣಗಳಿಂದನೂ ಶ್ರೇಷ್ಠನೇ. ಅದು ತನ್ನ ಪೊರೆ ಕಳಚುವ ವಿಚಾರದಲ್ಲಿ ನೋಡಿ, ಹೆಜ್ಜೆ ಹೆಜ್ಜೆಗೂ ಹಾವಿನ ಜನ್ಮ ಪವಿತ್ರ ಜನ್ಮವಾಗುತ್ತೆ. ಇನ್ನೂ ಒಂದು ವಿಚಾರ ಏನಂದರೆ, ನಿಮಗೆ ರಾಮಾಯಣದಲ್ಲಿ ಲಕ್ಷ್ಮಣ ಇದನ್ನೆಲ್ಲ ಅವನು ಆದಿಶೇಷನ ಅವತಾರ. ಅವನು ನೋಡಿ 14 ವರ್ಷ ನಿದ್ದೆ ಮಾಡಲಿಲ್ಲ ಹಾವಿನ ಥರ. ಅವನು ಎಷ್ಟೋ ಸಲ ರಾಮ ಲಕ್ಷ್ಮಣರ ರಾಮ ಸೀತೆಯರಿಗೆ ಊಟ ತಂದುಕೊಟ್ಟು ತಾನು ತಿನ್ನಲಿಲ್ಲ, ಪವನಾಹಾರದಲ್ಲೇ ಇದ್ದ ಅವನು. ಅವನು ಹೇಗೆ ಹೇಳೋದು, ಹಾವಿನ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದ ಲಕ್ಷ್ಮಣ. ಇದು ನಿಮಗೆ ವಿಚಾರಗಳು. ಹಾಗಾಗಿ